ಆತ್ಮ ಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ನನ್ನೆಲ್ಲ ಪ್ರಿಯ ಸಹೋದರ ಸಹೋದರರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಾನು ವಂದಿಸ್ತೇನೆ. ನಾವು ಈ ದಿವಸದ ದೇವರ ವಾಕ್ಯದ ಸತ್ಯಾಂಶಗಳನ್ನು ಧ್ಯಾನ ಮಾಡುವ ಮೊದಲು ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀನು ಈ ದಿವಸದಲ್ಲಿ ನಮ್ಮ ಜೊತೆಯಲ್ಲಿ ಪ್ರಸನ್ನನಾಗಿದ್ದಿ, ಅದಕ್ಕಾಗಿ ಸ್ತೋತ್ರ. ನೀ ನಮ್ಮ ಕೈಗೆ ಕೊಟ್ಟಿರುವಂಥ ನಿನ್ನ ಜೀವುಳ್ಳ ವಾಕ್ಯಕ್ಕಾಗಿ ಸ್ತೋತ್ರ. ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕೆ ಬಂದನು ಎಂಬುವಂತಹದರ ವಿಚಾರದಲ್ಲಿ ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಕಲಿಯುತ್ತಾ ಬರುವಾಗ ನಿನ್ನ ವಿಶೇಷವಾದ ಸಹಾಯವನ್ನು ನಮಗೆ ಅನುಗ್ರಹಿಸು. ಮನುಷ್ಯನ ಬುದ್ಧಿಯಿಂದಲ್ಲ, ಆದರೆ ದೇವರಾತ್ಮನೇ ನೀನು ನಮಗೆ ಕೊಡತಕ್ಕಂಥ ಬೆಳಕಿನಲ್ಲಿ ನಾವು ನಿನ್ನ ವಾಕ್ಯವನ್ನು ಧ್ಯಾನ ಮಾಡುವುದಕ್ಕೆ ಕೃಪೆ ಮಾಡು. ಈ ಸಂದೇಶಗಳನ್ನು ವೀಕ್ಷಿಸ್ತಿರುವಂಥ, ಕೇಳಿಕೊಳ್ಳುತ್ತಿರುವಂಥ ಎಲ್ಲ ಸಹೋದರ ಸಹೋದರರನ್ನು ಆಶೀರ್ವದಿಸು. ಅವರಿಗೆ ಬೇಕಾದಂಥ ಆತ್ಮೀಕವಾದ ಕೃಪೆ ನೀನು ಕೊಡು ಎಂದು ಪ್ರಾರ್ಥಿಸ್ತೇವೆ. ಈ ರೀತಿಯಲ್ಲಿ ನಾವು ಬೇಡಿದ ವಿಷಯಗಳನ್ನು, ಬೇಡದ ಬಿಟ್ಟವುಗಳನ್ನು ನಮ್ಮ ಮುದುರಕ್ಷಕನೂ ಕಾರ್ಯಕರ್ತನೂ ಆಗಿರುವ ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ದೀನತೆಯಿಂದ ಬೇಡಿದ್ದೇವೆ ಸ್ವಾಮಿ. ಆಮೆನ್. ನಾವು ಕಳೆದಂಥ ಅನೇಕ ವಾರಗಳಿಂದ ತ್ರಯೇಕ ದೇವರು ಆದಂಥ ಪರಲೋಕದ ತಂದೆ, ಮಗ, ಪವಿತ್ರಾತ್ಮನು ಮಾನವನ ರಕ್ಷಣೆಯಲ್ಲಿ ಯಾವ ರೀತಿಯಲ್ಲಿ ಅವರು ಕಾರ್ಯವನ್ನು ಮಾಡುತ್ತಾ ಇದ್ದಾರೆ ಎಂಬುವಂಥದ್ದನ್ನು ನಾವು ಅಧ್ಯಯನ ಮಾಡುತ್ತಾ ಬಂದೆವು. ಮೊತ್ತ ಮೊದಲನೇದಾಗಿ ಪರಲೋಕದ ತಂದೆಯಾದಂಥ ದೇವರ ಕಾರ್ಯದ ಕುರಿತಾಗಿ ನೋಡಿದೆವು. ಎರಡನೇದಾಗಿ ನಾವು ಕಳೆದ ಕೆಲವು ವಾರಗಳಲ್ಲಿ ದೇವರ ಮಗನಾದಂಥ ಯೇಸು ಕ್ರಿಸ್ತನು ಮಾಡುವಂತಹ ಕಾರ್ಯಗಳ ಕುರಿತಾಗಿ ಧ್ಯಾನ ಮಾಡುತ್ತಾ ಬಂದೆ. ನಾವು ಈ ವಾಕ್ಯ ಭಾಗವನ್ನು ಧ್ಯಾನ ಮಾಡುವಾಗ ನಾನು ಮೊದಲೇ ತಿಳಿಸಿದ ಹಾಗೆ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನ ಕಾರ್ಯವನ್ನು ನಾವು ಎರಡು ರೀತಿಯಲ್ಲಿ ವಿಂಗಡ ಮಾಡಬಹುದು ಎಂಬುದನ್ನು ನಿಮ್ಮ ಗಮನಕ್ಕೆ ನಾನು ತಂದೆ. ಅದ್ಯಾವುದಂತ ಹೇಳಿದರೆ, ಸಿ ವಿ ಕ್ಯಾನ್ ಡಿವೈಡ್ ದ ವರ್ಕ್ ಆಫ್ ದ ಸನ್ ಆಫ್ ಗಾಡ್ ಇನ್ ದ ಟೂ ವೇಸ್. ಫಸ್ಟ್ ಆಫ್ ಆಲ್, ನೌ ವಿ ಕ್ಯಾನ್ ಸಿ ಇಟ್ ಈಸ್ ಅ ಇಟರ್ನಲ್ ಕವನೆಂಟ್ ವಿತ್ ಕ್ರೈಸ್ಟ್. ಕರ್ತನಾದಂಥ ಯೇಸು ಕ್ರಿಸ್ತನ ಜೊತೆಯಲ್ಲಿ ಮಾಡಿದಂಥ ಆ ಒಂದು ಒಪ್ಪಂದ ಅಥವಾ ಒಡಂಬಡಿಕೆ, ಅದು ಏನದು? ನಂಬರ್ ಒನ್, ಇಟ್ ಈಸ್ ರಿಯಲ್, ಅದು ನಿಜವಾದದ್ದು ಎಂಬುದನ್ನು ನಾವು ಆಲೋಚನೆ ಮಾಡಿದೆವು. ಅನೇಕ ವಾಕ್ಯ ಭಾಗಗಳ ಮೂಲಕವಾಗಿ ಕಳೆದ ಅನೇಕ ವಾರಗಳಲ್ಲಿ ನಾನು ಅದನ್ನು ಸ್ಪಷ್ಟೀಕರಣ ಮಾಡುತ್ತಾ ಬಂದೆ. ನಾವು ಈ ಹೊತ್ತಿನಿಂದ ಈ ರೀತಿಯಲ್ಲಿ ದೇವರು ತನ್ನ ಮಗನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಮಾಡಿಕೊಂಡಂಥ ಆ ಒಡಂಬಡಿಕೆ ಅದು ಸತ್ಯವಾದದ್ದು ಮಾತ್ರವಲ್ಲ, ಅದು ಪ್ರಕಟವಾಗಿಯದೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳುತ್ತೇವೆ. ನಂಬರ್ ಒನ್, ಗಾಡ್ಸ್ ಇಟರ್ನಲ್ ಕವನೆಂಟ್ ವಿತ್ ಕ್ರೈಸ್ಟ್, ದೇ ಆರ್ ರಿಯಲ್, ವಿಚ್ ವಿ ಹ್ಯಾವ್ ಆಲ್ರೆಡಿ ಸೀನ್ ಓವರ್ ದಿಸ್ ಪಾಸ್ಟ್ ಸೆವರಲ್ ವೀಕ್ಸ್, ವೀಕ್ ಆಫ್ಟರ್ ವೀಕ್, ವಾರ ವಾರದ ನಂತರ ಯಾವ ರೀತಿಯಲ್ಲಿ ಅದರ ನೈಜತ್ವವನ್ನು ದೇವರ ವಾಕ್ಯದಿಂದ ನಾವು ಧ್ಯಾನ ಮಾಡುತ್ತಾ ಬಂದೆವು. ಇವತ್ತಿನಿಂದ ಯಾವ ರೀತಿಯಲ್ಲಿ ದೇವರು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಜೊತೆಯಲ್ಲಿ ಮಾಡಿಕೊಂಡಂಥ ಆ ನಿತ್ಯತ್ವದ ಒಡಂಬಡಿಕೆ ಅದು ಯಾವ ರೀತಿಯಲ್ಲಿ ಪ್ರಕಟವಾಗಿದೆ ಎಂಬುವಂಥದ್ದನ್ನು ನಾವು ಧ್ಯಾನ ಮಾಡೋಣ. ಈ ದಿವಸದಲ್ಲಿ ನಾನು ನಿಮ್ಮ ಮುಂದಕ್ಕೆ ನಾನು ಪ್ರಾರಂಭ ಮಾಡುವಾಗ ಕೆಲವು ವಚನಗಳನ್ನು ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಮೊದಲನೆಯದಾಗಿ ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರ 15:45-47 ಬರೆದ ಭಾಗವನ್ನು ನಾನು ಓದ್ತೇನೆ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರ 15:45-47
ವಾಕ್ಯದಲ್ಲಿ ಹೀಗೆ ಬರದದೆ. ಮೊದಲನೆಯ ಮನುಷ್ಯನಾದ ಆದಾಮನು ಬದುಕುವ ಪ್ರಾಣಿಯಾದನೆಂದು ಬರದದೆಯಲ್ಲ, ಕಡೆ ಆದಾಮನು ಬದುಕಿಸುವ ಆತ್ಮನು. ಆತ್ಮೀಕವಾದದ್ದು ಮೊದಲನೆಯದಲ್ಲ, ಪ್ರಾಕೃತವಾದದ್ದು ಮೊದಲನೆಯದು, ಆಮೇಲೆ ಆತ್ಮೀಕವಾದದ್ದು. ಮೊದಲನೆಯ ಮನುಷ್ಯನು ಭೂಮಿಯೊಳಗಿಂದ ಉತ್ಪನ್ನನಾಗಿ ಮಣ್ಣಿಗೆ ಸಂಬಂಧಪಟ್ಟವನು, ಎರಡನೆಯ ಮನುಷ್ಯನು ಪರಲೋಕದಿಂದ ಬಂದವನು. ಆಂಗ್ಲ ಭಾಷೆಯಲ್ಲಿ ಬರೆದಂಥ ಆ ವಾಕ್ಯ ಭಾಗವನ್ನು ನಿಮ್ಮ ಗಮನಕ್ಕೆ ನಾನು ತರ್ತೇನೆ. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 15, ವಿ ವಿಲ್ ರೀಡ್ ಫ್ರಮ್ ವರ್ಸಸ್ 45 ಅಪ್ ಟು ವರ್ಸ್ 47. ವರ್ಸಸ್ 45 ಟು ವರ್ಸಸ್ 47. ಆ್ಯಂಡ್ ಸೋ ಇಟ್ ಈಸ್ ರಿಟನ್, ದ ಫಸ್ಟ್ ಮ್ಯಾನ್ ಆಡಮ್ became a living being. The last Adam became a life-giving spirit. However, the spiritual is not first, but the natural. And afterward, the spiritual. The first man was of the earth, made of dust. The second man is the Lord from heaven. Now here Paul answers the question that he raised in verse 35. Motta 5ne vachanadalli aatanu ondu prashneyannu aatanu tagondu bartane. Now ide adhyaya 1ne korintha 15ne adhyaya 35ne vachanakke baruvaga aatanu ee ತೆಗೆದಂಥ ಒಂದು ಪ್ರಶ್ನೆ ಏನದು? ಸತ್ತವರು ಹೇಗೆ ಎಬ್ಬಿಸಲ್ಪಡುತ್ತಾರೆ, ಎಂಥ ದೇಹದಿಂದ ಬರುತ್ತಾರೆ ಎಂದು ಒಬ್ಬನು ಕೇಳಾನು. ನೋಡ್ರಿ, ಆತನು ಹೇಳಿದಂಥ ಆತನು ಎತ್ತಿದಂಥ ಒಂದು ಪ್ರಶ್ನೆ ಏನದು? ಬಟ್ ಸಮ್ವನ್ ವಿಲ್ ಸೇ, ಹೌ ಆರ್ ದ ಡೆಡ್ ರೈಸ್ಡ್ ಅಪ್? How are the dead raised up? So Paul is more specifically, he is answering the question by showing that the resurrection body of Jesus Christ is the prototype. Nama rakshakanadanta Yesu Kristanu punaruttana vadaga ಅವನಿಗೆ ಇದ್ದಂಥ ದೇಹವು ಅದು ಒಂದು ಮಾದರಿಯ ದೇಹವಾಗಿದೆ ಎಂಬಂಥ ಉತ್ತರವನ್ನು ಆತನು ಕೊಡುತ್ತಾ ಬಂದ. ನೌ ಹೀ ಬಿಗಿನ್ಸ್ ವಿತ್ ದ ಕೊಟೇಶನ್ ಫ್ರಮ್ ದ ಬುಕ್ ಆಫ್ ಜೆನಿಸಿಸ್ ಚಾಪ್ಟರ್ 2 verse 7. ನೋಡಿ, ಆದಿಕಾಂಡಕ್ಕೆ ನಾವು ಹಿಂದಕ್ಕೆ ಹೋಗುವಾಗ 2nd chapter 7 verse ಬರೆಯಲ್ಪಟ್ಟಂಥ ಒಂದು ಮಾತನ್ನು ಇವಾಗ ಭಕ್ತನಾದ ಪೌಲು ನಮ್ಮ ಗಮನಕ್ಕೆ ತರ್ತಾನೆ. ಏನದು? Chapter 2 verse 7. And the Lord God formed man of the dust of the ground and breathed into his nostrils the breath of life, and man became a living being. ನೋಡ್ರಿ, ಆತನಲ್ಲಿ ಹೇಳಿದಂತ ಮಾತು ಗಮನಿಸಿ ಇನ್ನೊಂದ್ಸಾರಿ ಓದ್ತೇನೆ ಅದನ್ನು. Verse 45. And so it is written, the first man Adam became a living being. The first man Adam became a living being. And then apart from quoting Genesis chapter 2 verse 7, ಆದಿಕಾಂಡ 2nd chapter 7 verse ನಮ್ಮ ಗಮನಕ್ಕೆ ತರುವಂಥದ್ದು ಮಾತ್ರವೇ ಅಲ್ಲ, ಸಿ, he is adding certain things there with the addition of 2 words, first and Adam. Athanalli eradu padagalannu upayogikke tartta iddane. Modalnedu yavudu? First, the first man Adam, the first man Adam.
ನಾವ್ ವಿ ನೋ ದಟ್ ನಾವ್ ನಮಗೆ ನಾವು ಹಳೆ ಒಡಂಬಡಿಕೆ ನಾವು ಧ್ಯಾನ ಮಾಡುವಾಗ ಮೊದಲನೆಯ ಮನುಷ್ಯನಾದ ಆದಾಮನು ಎಂಬುದಾಗಿ ಆಡಮ್ ವಾಸ್ ಕ್ರಿಯೇಟೆಡ್ ವಿತ್ ಅ ನ್ಯಾಚುರಲ್ ಬಾಡಿ ಆದಾಮನು ಅವನಿಗೆ ಕೊಡಲ್ಪಟ್ಟಂಥ ಒಂದು ಶರೀರ ನಾವು ಅದರ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ ಇಟ್ ವಾಸ್ ನಾಟ್ ಪರ್ಫೆಕ್ಟ್ ಬಟ್ ಗುಡ್ ಇನ್ ಎವ್ರಿ ವೇ ಅದು ಪರಿಪೂರ್ಣವಾದದ್ದಾಗಿರಲಿಲ್ಲ ಆದರೆ ಒಳ್ಳೆಯದಾಗಿತ್ತು ಯಾಕಂತ ಹೇಳಿದ್ರೆ ನಾವು ಆದಿಕಾಂಡ ಪುಸ್ತಕಕ್ಕೆ ನಾವು ಬರುವಾಗ ಮೂರನೇ ಅಧ್ಯಾಯದಲ್ಲಿ ನಾವು ಇದರ ಕುರಿತಾಗಿ ದೇವರು ಹೇಳುವಂಥ ಆ ಒಂದು ಗಂಭೀರವಾದಂಥ ಮಾತನ್ನು ನಾವು ಅಲ್ಲಿ ಗಮನಿಸ್ಬೋದು ಯುನೋ ಇನ್ ಚಾಪ್ಟರ್ 3 ವೆನ್ ವಿ ಗೋ ಬ್ಯಾಕ್ ಟು ದ ಬುಕ್ ಆಫ್ ಜೆನೆಸಿಸ್ ಚಾಪ್ಟರ್ 3 ಆ್ಯಂಡ್ ವರ್ಸ್ 1 ಇಟ್ ಸೇಸ್ ನೌ ದ ಸರ್ಪೆಂಟ್ ವಾಸ್ ಮೋರ್ ಕನ್ನಿಂಗ್ ದ್ಯಾನ್ ಎನಿ ಬೀಸ್ಟ್ ಆಫ್ ದ ಫೀಲ್ಡ್ ವಿಚ್ ದ ಲಾರ್ಡ್ ಗಾಡ್ ಹ್ಯಾಡ್ ಮೇಡ್ ಆ್ಯಂಡ್ ಹೀ ಸೆಟ್ ಟು ದ ವುಮನ್ ಹ್ಯಾಸ್ ಗಾಡ್ ಇನ್ ಡೀಡ್ ಸ್ಯಾಡ್ ಯು ಶಾಲ್ ನಾಟ್ ಈಟ್ ಆಫ್ ಎವ್ರಿ ಟ್ರೀ ಆಫ್ ದ ಗಾರ್ಡನ್ ನೋಡಿ ಅಲ್ಲಿ ನಾವು ನೋಡುವಂಥದ್ದು ಸರ್ಪವು ಅದು ಬಹಳ ಯುಕ್ತಿಯುಳ್ಳದ್ದಾಗಿತ್ತಂತೆ ಆ ಯುಕ್ತಿಯುಳ್ಳಂಥ ಆ ಸರ್ಪ ಆ ಸ್ತ್ರೀಯ ಜೊತೆಯಲ್ಲಿ ಏನು ಹೇಳ್ತಾ ಉಂಟು ದೇವರು ಹೇಳಿದ್ದಾನ ಯು ಶಾಲ್ ನಾಟ್ ಈಟ್ ಆಫ್ ಎವ್ರಿ ಟ್ರೀ ಆಫ್ ದ ಗಾರ್ಡನ್ ತೋಟದಲ್ಲಿರುವಂಥ ಯಾವ ಮರದ ಹಣ್ಣನ್ನು ಕೂಡ ತಿನ್ನಬಾರ್ದು ಎಂಬುದಾಗಿ ಹೇಳಿದ್ದಾನ ನೋಡಿ ನಾವು ಒಂದು ನಾವು ತಿಳ್ಕೊಳ್ಳೋಣ ದೇವರು ಸೃಷ್ಟಿ ಮಾಡಿದಂಥ ಆ ಮೊದಲನೆಯ ಮನುಷ್ಯನಾದ ಆದಾಮನು ಅವನು ಪಾಪಕ್ಕೆ ತನ್ನ ದೇಹವನ್ನು ಒಪ್ಪಿಸಿಕೊಡುವಂಥ ಒಂದು ಸ್ಥಿತಿ ಬಂತು ಇದನ್ನು ಭಕ್ತನಾದ ಪೌಲನೀಗ ನಮ್ಮ ಗಮನಕ್ಕೆ ತರ್ತಾ ಇದ್ದಾನೆ ವೆನ್ ಗಾಡ್ ಕ್ರಿಯೇಟೆಡ್ ಮ್ಯಾನ್ ಆಡಮ್ ಇಟ್ ವಾಸ್ ಗುಡ್ ಯಾಕೆಂದರೆ ನಾವು ದೇವರ ವಾಕ್ಯವನ್ನು ನಾವು ನೋಡುವಾಗ ಪದೇ ಪದೇ ಆತನ ಸೃಷ್ಟಿ ಕಾರ್ಯದಲ್ಲಿ ಮತ್ತು ಮನುಷ್ಯನನ್ನು ಆತನು ಉಂಟು ಮಾಡಿದಾಗಲೂ ಕೂಡ ಆತನು ಹೇಳಿದಂಥ ಒಂದು ಮಾತು ಅದು ಒಳ್ಳೆಯದಾಗಿತ್ತು ಅದು ಒಳ್ಳೆಯದಾಗಿತ್ತು ಅದು ಒಳ್ಳೆಯದಾಗಿತ್ತು ಅದು ಒಳ್ಳೆಯದಾಗಿತ್ತು ಸಿ ಆಡಮ್ ವಾಸ್ ಕ್ರಿಯೇಟೆಡ್ ವಿತ್ ಅ ನ್ಯಾಚುರಲ್ ಬಾಡಿ ಆ್ಯಂಡ್ ಅಫ್ ಕೋರ್ಸ್ ಇಟ್ ವಾಸ್ ಗುಡ್ ಇನ್ ಎವ್ರಿ ವೇ Whereas when we come to the last Adam, that is Jesus Christ. You know what Paul is telling about it in Romans chapter 5, verse 19 and also in verse 21? Roma Puruduvarige Barada Patrakke Nau Baruvaga Bhaktanadanta Paulanu ಕರ್ತನಾದ ಏಸು ಕ್ರಿಸ್ತನ ಕುರಿತಾಗಿ ಕೆಲವು ವಿಷಯಗಳನ್ನು ನಮ್ಮ ಗಮನಕ್ಕೆ ಆತನು ತರ್ತಾ ಇದ್ದಾನೆ ಯು ನೋ ವಾಟ್ ಪಾಲ್ ಈಸ್ ಟೆಲಿಂಗ್ ಇನ್ ಚಾಪ್ಟರ್ 5 ಐದನೇ ಅಧ್ಯಾಯದಲ್ಲಿ ಭಕ್ತನಾದಂಥ ಪೌಲನು 19ನೇ ವಚನ ಮತ್ತು 21ನೇ ವಚನದಲ್ಲಿ ಆತನು ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ For as by one man's disobedience, many were made sinners. ಒಬ್ಬ ಮನುಷ್ಯನ ಅವಿಧೇಯತ್ವದಿಂದ ಅನೇಕರು ಪಾಪಿಗಳಾದರು. So also by one man's obedience, many will be made righteous. ಆದರೆ ಒಬ್ಬ ಮನುಷ್ಯನ ವಿಧೇಯತ್ವದಿಂದ ಅನೇಕರು ಅವರು ನೀತಿವಂತರಾಗುವರು ಎಂಬುದಾಗಿ. ಒಬ್ಬ ಮನುಷ್ಯನ ಅವಿಧೇಯತ್ವದಿಂದ ಅನೇಕರು ಪಾಪಿಗಳಾದರು ಆದರೆ ಒಬ್ಬ ಮನುಷ್ಯನ ವಿಧೇಯತ್ವದಿಂದ ಅನೇಕರು ನೀತಿವಂತರಾದನು ನೌ ಪಾಲ್ ಈಸ್ ಯೂಸಿಂಗ್ ದ ಟರ್ಮ್ ಮೇಡ್ ರೈಚಸ್ ನೌ ದಿಸ್ ಯು ನೋ ಎಕ್ಸ್ಪ್ರೆಷನ್ ಪ್ರೊಬಬ್ಲಿ ರೆಫರ್ಸ್ ಟು ಒನ್ಸ್ ಲೀಗಲ್ ಸ್ಟೇಟಸ್ ಬಿಫೋರ್ ಗಾಡ್ ಆ್ಯಂಡ್ ನಾಟ್ ಅನ್ ಆಕ್ಟ್ Actual change in the character. Since Paul is contrasting justification and condemnation throughout this passage,
ಭಕ್ತನಾದಂಥ ಪೌಲನು ಈ ರೋಮಾಪುರದವರಿಗೆ ಬರೆದ ಪತ್ರವನ್ನು ಆತನು ವಿವರಣೆ ಮಾಡುವಾಗ ಆತನು ಯಾವ ರೀತಿಯಲ್ಲಿ ಒಬ್ಬ ಮನುಷ್ಯನ ವಿಧೇಯತ್ವದಿಂದ ಅನೇಕರು ನೀತಿವಂತರಾದರು, ಮೇಡ್ ರೈಚಸ್, ನೀತಿವಂತನಾದರು ಎಂಬಂಥ ಪದಪ್ರಯೋಗವನ್ನು ಆತನು ಮಾಡ್ತಾ ಇದ್ದಾನೆ. ಅಂದರೆ ಅರ್ಥ ಏನು? ಇಟ್ ಟಾಕ್ಸ್ ಅಬೌಟ್ ದ ಲೀಗಲ್ ಸ್ಟೇಟಸ್ ಬಿಫೋರ್ ಗಾಡ್. ದೇವರ ಮುಂದೆ ಒಂದು ನೀತಿ, ನ್ಯಾಯದ ಆ ಮಟ್ಟವನ್ನು ಅದು ತೋರಿಸುವಂಥದ್ದು. ಇಟ್ಸ್ ನಾಟ್ ಅನ್ ಆಕ್ಚುಯಲ್ ಚೇಂಜ್ ಇನ್ ದ ಕ್ಯಾರೆಕ್ಟರ್. ಸಿನ್ಸ್ ಪಾಲ್ ಇಸ್ ಕಾಂಟ್ರಾಸ್ಟಿಂಗ್ ಜಸ್ಟಿಫಿಕೇಶನ್ ಆ್ಯಂಡ್ ಕಂಡೆಮ್ನೇಷನ್ ಥ್ರೂ ಔಟ್ ದಿಸ್ ಪ್ಯಾಸೇಜ್, ಆ್ಯಂಡ್ ಹೀ ಹ್ಯಾಸ್ ನಾಟ್ ಎಟ್ ಇಂಟ್ರೊಡ್ಯೂಸ್ ದ ಡಾಕ್ಟ್ರಿನ್ ಆಫ್ ಸ್ಯಾಂಕ್ಟಿಫಿಕೇಶನ್. ನೋಡ್ರಿ, ಐದನೇ ಅಧ್ಯಾಯದವರೆಗೆ ಆತನು ನಮ್ಮ ಶುದ್ಧೀಕರಣದ ಕುರಿತಾದ ಆ ಬೋಧನೆಯನ್ನು ಆತನು ಇನ್ನೂ ಪ್ರಾರಂಭ ಮಾಡಲಿಲ್ಲ. ಆರನೇ ಅಧ್ಯಾಯಕ್ಕೆ ಆತನು ಬರ್ತಾನೆ. ಆರು, ಏಳು, ಎಂಟನೇ ಅಧ್ಯಾಯದಲ್ಲಿ ಒಬ್ಬ ಮನುಷ್ಯನು ದೇವರ ಸನ್ನಿಧಾನದಲ್ಲಿ ಆತನು ನೀತೀಕರಣ ಹೊಂದುವಂಥದ್ದು. ಇಟ್ಸ್ ಅ ಲೀಗಲ್ ಸ್ಟೇಟಸ್. ವೆರಸ್ ಯು ನೋ ಲೇಟರ್ ಆನ್ ಯು ನೋ ಇಟ್ ಡೀಲ್ಸ್ ವಿತ್ ದ ಆಕ್ಚುಯಲ್ ಟ್ರಾನ್ಸ್ಫಾರ್ಮೇಷನ್ ಆಫ್ ದ ಸಿನರ್ಸ್ ಆಸ್ ಅ ರಿಸಲ್ಟ್ ಆಫ್ ರೆಡೆಂಪ್ಷನ್. ಒಬ್ಬ ಮನುಷ್ಯನು ಈ ರೀತಿಯಲ್ಲಿ ಮೊತ್ತ ಮೊದಲನೆಯದಾಗಿ ಕರ್ತನಾದಂಥ ಯೇಸು ಕ್ರಿಸ್ತನು ನಿನಗೋಸ್ಕರ ನನಗೋಸ್ಕರವಾಗಿ ಪ್ರಾಣ ಕೊಟ್ಟಾಗ ದೇವರ ಸನ್ನಿಧಾನದಲ್ಲಿ ಮಾನವನಿಗೆ ಒಂದು ಸ್ಥಿತಿಯನ್ನು ಆತನು ಏರ್ಪಾಡು ಮಾಡಿದ. ಹಿ ಬ್ರಾಟ್ ಎ ಸ್ಟೇಟಸ್, ಎ ಲೀಗಲ್ ಸ್ಟೇಟಸ್, ದಟ್ ದೋಸ್ ಹೂ ಬಿಲೀವ್ ಇನ್ ಜೀಸಸ್ ಕ್ರೈಸ್ಟ್, ಕರ್ತನಾದ ಯೇಸು ಕ್ರಿಸ್ತನ ಮೇಲೆ ನಂಬಿಕೆಯನ್ನಿಡುವವರಿಗೆ ಮೊತ್ತ ಮೊದಲನೆಯದಾಗಿ ಮೊದಲನ ಭಾಗ ದೇವರ ಸನ್ನಿಧಾನದಲ್ಲಿ ಆತನಿಗೊಂದು ಲೀಗಲ್ ಸ್ಟೇಟಸ್, ನ್ಯಾಯಬದ್ಧವಾಗಿ ನಮಗೊಂದು ಹಕ್ಕು ನಮಗೆ ಸಿಕ್ಕು. ಅದನ್ನು ಯೇಸು ಕ್ರಿಸ್ತನು ಸಂಪಾದನೆ ಮಾಡಿದ. ಆ ಹಕ್ಕು ಯಾರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ನೀಡ್ತಾರೋ ಅವರು ಆ ಹಕ್ಕನ್ನು ಪಡ್ಕೊಂಡ್ರು. ಅದು ಒಂದನೇ ಭಾಗ. ಆದರೆ ಎರಡನೇ ಭಾಗ ಯಾವುದು? ಒಬ್ಬ ಮನುಷ್ಯನು ಕರ್ತನನ್ನು ಆತನ ಅಂಗೀಕಾರ ಮಾಡುವಾಗ ಅದು ಆತನ ಜೀವನದಲ್ಲಿ ಕೇವಲ ಆ ಒಂದು ಹಕ್ಕು ಮಾತ್ರವೇ ಅಲ್ಲ, ಇಟ್ಸ್ ನಾಟ್ ಮಿಯರ್ಲಿ ಅ ಲೀಗಲ್ ಸ್ಟೇಟಸ್, ಬಟ್ ಇಟ್ ಈಸ್ ಟ್ರಾನ್ಸ್ಫಾರ್ಮ್ಡ್ ಇನ್ ಅವರ್ ಡೇ ಟು ಡೇ ಲೈಫ್. ಆ್ಯಂಡ್ ದ್ಯಾಟ್ ಈಸ್ ದ ಪ್ರಾಕ್ಟಿಕಲ್ ಕ್ರಿಶ್ಚಿಯನ್ ಲೈಫ್, ಪ್ರಾಯೋಗಿಕವಾದಂಥ ಒಂದು ಕ್ರೈಸ್ತ ಜೀವನ ಇದಾಗಿದೆ. ದ್ಯಾಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ದ್ಯಾಟ್ ವಿ ನೀಡ್ ಟು ಕೀಪ್ ಇಟ್ ಇನ್ ಅವರ್ ಮೈಂಡ್. ಸೊ ದ ಫಸ್ಟ್ ಆಡಮ್, ಅವನ ಮೂಲಕವಾಗಿ ಪಾಪ ಪ್ರವೇಶವಾಯಿತು. ದೇವರ ಸನ್ನಿಧಾನದಲ್ಲಿ ಆತನು ನಿಜವಾಗಿಯೂ ತಪ್ಪಿಗೆ ಅರ್ಹನು ಎಂಬಂಥ ಸ್ಟೇಟಸ್ ಅವನಿಗೆ ಬಂತು. ಹಿ ವಾಸ್ ಕನ್ಸಿಡರ್ಡ್ ಆಸ್ ಅ ಸಿನ್ನರ್ ಬಿಫೋರ್ ಗಾಡ್. ದೇವರ ಸನ್ನಿಧಾನದಲ್ಲಿ ಆತನು ಪಾಪಿ ಎಂಬಂಥ ಆ ಒಂದು ಲೀಗಲ್ ಟರ್ಮ್ ಅದು ದೇವರ ಸನ್ನಿಧಾನದಲ್ಲಿ ಅದು ಬಂತು. ಬಟ್ ವೆನ್ ದ ಸೆಕೆಂಡ್ ಆಡಮ್ ಕೇಮ್, ದಟ್ಸ್ ಅ ಲಾರ್ಡ್ ಜೀಸಸ್ ಕ್ರೈಸ್ಟ್, ಯು ನೋ ನೌ ವಿ ಅಂಡರ್ಸ್ಟ್ಯಾಂಡ್ ದಟ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್ ಹಿ ಬ್ರಾಟ್ ದ ಲೀಗಲ್ ಸ್ಟೇಟಸ್ ಬಿಫೋರ್ ಗಾಡ್. ದೇವರ ಸನ್ನಿಧಾನದಲ್ಲಿ ನಮಗೊಂದು ಕಾನೂನುಬದ್ಧವಾದಂಥ ಆ ಒಂದು ಮಟ್ಟಕ್ಕೆ ದೇವರು ನಮ್ಮನ್ನು ನಡೆಸಿದ. ಏನದು? ನೀತೀಕರಣ, ಜಸ್ಟಿಫಿಕೇಶನ್. ನಾವು ದೇವರ ಸನ್ನಿಧಾನದಲ್ಲಿ ನಾವು ಸರಿಯಾಗಿದ್ದೇವೆ ಎಂಬುವಂಥ ತೀರ್ಮಾನಕ್ಕೆ ದೇವರು ತಗೊಂಡು ಬಂದ. ನನ್ನ ಪ್ರಿಯರೇ, ನಾವೊಂದು ಆಲೋಚನೆ ಮಾಡೋಣ. ನಾವು ಕರ್ತನಾದ ಯೇಸು ಕ್ರಿಸ್ತನ ಬಳಿಗೆ ಮಾನಸಾಂತರದೊಡನೆ ನಮ್ಮ ಪಾಪಗಳ ನರಿಕೆ ಯೇಸು ಮಾಡಿ ಕ್ರಿಸ್ತನ ಬಳಿಗೆ ಬಂದಾಗ, ವೆನ್ ವಿ ಕನ್ಫೆಸ್ ಅವರ್ ಸನ್ಸ್ ಆ್ಯಂಡ್ ಎಕ್ಸೆಪ್ಟ್ ಜೀಸಸ್ ಕ್ರೈಸ್ಟ್, ದ ಫಸ್ಟ್ ಪಾರ್ಟ್ ಆಫ್ ಇಟ್ ಈಸ್ ದ ಲೀಗಲ್ ಸ್ಟೇಟಸ್. ವಿ ಹ್ಯಾವ್ ಬಿಕಮ್ ರೈಚಿಯಸ್, ನಾವು ನೀತೀಕರಣ ಹೊಂದಿದೆವು. ಅಷ್ಟು ಮಾತ್ರವಲ್ಲ, ಯು ನೋ ವಾಟ್ ದ ಲಾರ್ಡ್ ಡಸ್ ಈಸ್ ದ ವರ್ಕ್ ಆಫ್ ಟ್ರಾನ್ಸ್ಫಾರ್ಮೇಷನ್ ಇನ್ ಅವರ್ ಡೇ ಟು ಡೇ ಲೈಫ್. ನಮ್ಮ ಶರೀರದಲ್ಲಿ, ನಮ್ಮ ಜೀವನದಲ್ಲಿ, ನಮ್ಮ ಆತ್ಮೀಕ ಜೀವನದಲ್ಲಿ ಅದು ಬದಲಾವಣೆಯನ್ನು ತರುವಂತಹದ್ದಾಗಿರುತ್ತದೆ. ನೌ ಹೀ ಸೇಯಿಂಗ್ ದಟ್
through the first Adam, we received our natural bodies. ಮೊದಲನೆಯ ಆದಾಮನ ಮೂಲಕವಾಗಿ ನಮ್ಮ ಈ ಸ್ವಾಭಾವಿಕವಾದ ನೈಸರ್ಗಿಕವಾದ ದೇಹವನ್ನು ನಾವು ಪಡೆಕೊಂಡೆವು. ಬಟ್ ಥ್ರೂ ದ ಲಾಸ್ಟ್ ಆಡಮ್ ವಿ ವಿಲ್ ರಿಸೀವ್ ಅವರ್ ಸ್ಪಿರಿಚುವಲ್ ಬಾಡೀಸ್. ಆದರೆ ಕೊನೆಯ ಆದಾಮನಾದ ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಆತ್ಮೀಕವಾದ ಶರೀರವನ್ನು ಪಡಕೊಳ್ಳುವೆವು. ಅದು ಯಾವಾಗ ಆಗ್ತದೆ? ದಟ್ ವಿಲ್ ಟೇಕ್ ಪ್ಲೇಸ್ ಇನ್ ಅವರ್ ರಿಸರೆಕ್ಷನ್. ನಮ್ಮ ಪುನರುತ್ಥಾನದಲ್ಲಿ ಅದು ನಮಗೆ ಕೊಡಲ್ಪಡುವಂತಹದ್ದಾಗಿದೆ. ನಾವು ಆಸ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು, ಆಡಮ್ಸ್ ಬಾಡಿ ವಾಸ್ ದ ಪ್ರೋಟೋಟೈಪ್ ಆಫ್ ದ ನ್ಯಾಚುರಲ್. ಆದಾಮನ ಆ ಶರೀರವು ಒಂದು ನೈಸರ್ಗಿಕವಾದಂಥ ನಮ್ಮ ಶರೀರಕ್ಕೆ ಅದರೊಂದು ಪ್ರೋಟೋಟೈಪ್, ಒಂದು ಮಾದರಿ ಹಾಗೆ ಉಂಟು. ಅದೇ ರೀತಿಯಲ್ಲಿ ಕ್ರೈಸ್ಟ್ ಬಾಡಿ ಆಫ್ ದ ರಿಸರೆಕ್ಷನ್, ನಮ್ಮ ರಕ್ಷಕರಾದಂಥ ಯೇಸು ಕ್ರಿಸ್ತನು ಆತನು ಪಾಪಕ್ಕಾಗಿ ಸತ್ತು ಪುನರುತ್ಥಾನವಾದಾಗ ಆತನು ಪಡೆಕೊಂಡಂಥ ಆ ಶರೀರ, ದಟ್ ಈಸ್ ಎ ಪ್ರೋಟೋಟೈಪ್ ಆಫ್ ಅವರ್ ಸ್ಪಿರಿಚುವಲ್ ಬಾಡಿ. ಆದುದರಿಂದ ಕ್ರೈಸ್ತ ವಿಶ್ವಾಸಿಗಳಾದಂಥ ನಮಗಿರುವಂಥ ದೊಡ್ಡ ನಿರೀಕ್ಷೆ ಯಾವುದದು? ಯಾವ ರೀತಿಯಲ್ಲಿ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಆತನು ನಮ್ಮ ಪಾಪಗಳಿಗಾಗಿ ಸತ್ತನೋ, ಯಾವ ರೀತಿಯಲ್ಲಿ ಆತನು ನಮ್ಮ ಪಾಪಗಳಿಗೋಸ್ಕರವಾಗಿ ಸತ್ತು ನಮ್ಮನ್ನು ದೇವರ ಸನ್ನಿಧಾನದಲ್ಲಿ ಆ ನೀತಿಯ ಒಂದು ಮಟ್ಟಕ್ಕೆ ಆತನು ನಮ್ಮನ್ನು ನಡೆಸಿದನೋ. ಅಷ್ಟೇ ಅಲ್ಲ, ಇಟ್ಸ್ ನಾಟ್ ಜಸ್ಟ್ ದ್ಯಾಟ್ ಮಚ್. ದ ಬೈಬಲ್ ಸೇಸ್ ದಟ್ ಗಾಡ್ ಥ್ರೂ ಜೀಸಸ್ ಕ್ರೈಸ್ಟ್ ಈಸ್ ಗಿವಿಂಗ್ ಯು ಅಂಡ್ ಮೀ ಅ ಸ್ಪಿರಿಚುವಲ್ ಬಾಡಿ, ಒಂದು ನೂತನವಾದಂಥ ಆತ್ಮೀಕ ಜೀವನವನ್ನು ಆತನು ಕೊಡುವುದಕ್ಕಿದ್ದಾನೆ. ಈ ಜೀವ, ಈ ಒಂದು ಹೊಸ ಜೀವ, ಅದು ಯಾರಿಗೆ ಕೊಡಲ್ಪಡುತ್ತದೆ? ಎಲ್ಲರಿಗಲ್ಲ. ದಟ್ ನ್ಯೂ ಸ್ಪಿರಿಚುವಲ್ ಬಾಡಿ ವಿಲ್ ಬಿ ಗಿವನ್ ಓನ್ಲಿ ಟು ದೋಸ್ ಹೂ ಹವ್ ಕನ್ಫೆಸ್ಡ್ ದೇರ್ ಸಿನ್ಸ್ ಅಂಡ್ ಎಕ್ಸೆಪ್ಟೆಡ್ ಜೀಸಸ್ ಕ್ರೈಸ್ಟ್. ಅಂಡ್ ವಾಟ್ ಎ ಗ್ರೇಟ್ ಟ್ರೂತ್ ಆಫ್ ದ ರಿಸರೆಕ್ಷನ್. ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಆತನು ಪುನರುತ್ಥಾನವ, ಆತನು ಸತ್ತವರೊಳಗಿಂದ ಎದ್ದು ಬಂದ. ಹಾಗಾದರೆ ಕರ್ತನಾದಂಥ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನಿಟ್ಟವರು, ಅವರ ನೈಸರ್ಗಿಕವಾದಂಥ ಈ ದೇಹ ಅದು ನಶಿಸುವಂಥ, ಈ ದೇಹ ಅದು ಮರಣಕ್ಕೆ ಒಳಪಡುವಂಥದ್ದು, ಈ ದೇಹ ಅದು ಮಣ್ಣಿಗೆ ಹಾಕಲ್ಪಡುವಂಥದ್ದು. ದಿಸ್ ಬಾಡಿ ಈಸ್ ಎ ಕರಪ್ಟೇಬಲ್ ಬಾಡಿ. This body is going to be destroyed. This body will experience the death. But, praise God, it is because of Jesus Christ, we are going to be risen again. Now, sattavaralagindeyattu. Now, hosa atmikavadanta shariravannu padakkoldu. That is the work of salvation which will be completed. Namarakshaneyu. ಪರಿಪೂರ್ಣವಾಯಿತು ಎಂಬುದಾಗಿ ನಾವು ಹೇಳುವಂಥದ್ದಾಗ, ಹಾಗಾದರೆ ಈಗ ನಮ್ಮ ರಕ್ಷಣೆ ಅದು ಪರಿಪೂರ್ಣವಾದದ್ದಲ್ಲ. ದ ಸಾಲ್ವೇಷನ್ ವರ್ಕ್ ಹ್ಯಾಸ್ ಬಿಗನ್. ಆದರೆ ಯಾರು ಕರ್ತನಾದ ಯೇಸುವನ್ನು ಅಂಗೀಕಾರ ಮಾಡಿರ್ತಾರೆ ಈ ಲೋಕದಲ್ಲಿ, ಸತ್ತ ನಂತರ ಅವರು ಅಂಗೀಕಾರ ಮಾಡಲಿಕ್ಕೆ ಆಗುವುದಿಲ್ಲ. ಅಥವಾ ಸತ್ತ ನಂತರ ಅವನಿಗಾಗಿ ಬೇರೆಯವರು ಪ್ರೇಯರ್ ಮಾಡಿ ಅವನನ್ನು ಸ್ವರ್ಗಕ್ಕೆ ಕಳಿಸ್ಲಿಕ್ಕೆ ಆಗುವುದಿಲ್ಲ. ಅವನು ಸಾಯುವ ಮೊದಲು ಕರ್ತನಾದ ಯೇಸುವನ್ನು ಅಂಗೀಕರಿಸು. ನನ್ನ ಪ್ರಿಯರ, ಈ ದಿವಸದಲ್ಲಿ ಈ ಅನುಭವಕ್ಕೆ ನೀನು ಬಂದದ್ದಾದರೆ ದೇವರಿಗೆ ಸ್ತೋತ್ರ. ಒಂದು ವೇಳೆ ಆ ಅನುಭವ ನನಗಿನ್ನೂ ಕೂಡ ಇಲ್ಲ ಎಂಬುದಾಗಿದ್ದರೆ, ಯಾಕೆ ಈ ದಿವಸದಲ್ಲಿ ಸ್ವಾಮಿ ನಾನು ಪಾಪಿಯಾಗಿದ್ದೆ, ಹೌದು ಕರ್ತನಾದ ಯೇಸು ನನ್ನನ್ನು ಪಾಪಿಯಾದಂಥ ನನ್ನನ್ನು ಬದಲಾವಣೆ ಮಾಡುವುದಕ್ಕಾಗಿ ಬಂದೆ. ಸ್ವಾಮಿ ನನಗೆ ಆ ರಕ್ಷಣೆ ಬೇಕು, ನನಗೆ ಆ ಬಿಡುಗಡೆ ಬೇಕು. ಯೇಸು ನನಗಾಗಿ ಸತ್ತ, ಆತನು ನನ್ನನ್ನು ನೀತಿವಂತನನ್ನಾಗಿ ಮಾಡುತ್ತಾನೆ. ಮಾತ್ರವೇ ಅಲ್ಲ, ಆತನು ನನಗೆ ಹೊಸತಾದ ಶರೀರ, ಆತ್ಮಿಕ ಶರೀರವನ್ನು ಕೊಡ್ತಾನೆ. ಅದು ನನಗೆ ಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡುವಿರೋ? ಪ್ರಾರ್ಥಿಸೋ. ಪ್ರೀತಿಯಲ್ಲ ಸ್ವಾಮಿ, ಈ ಸಂದೇಶಕ್ಕಾಗಿ ನನಗೆ ಸ್ತೋತ್ರ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಆತನು ಎರಡನೇ ಆದಾಮನಾಗಿ ದೇವರ ಈ ಲೋಕದಲ್ಲಿ ಮಾನವರನ್ನು ಪಾಪದಿಂದ ಬಿಡುಗಡೆ ಮಾಡಿ ಆತನು ಯಾವ ರೀತಿಯಲ್ಲಿ ನೂತನವಾದಂಥ ಒಂದು ಜೀವನವನ್ನು ನಮಗೆ ಈ ಲೋಕದಲ್ಲಿ ಕೊಡುವುದು ಮಾತ್ರವೇ ಅಲ್ಲ,
ಹೊಸತಾದ ಆತ್ಮಿಕ ಶರೀರವನ್ನು ಆತನು ಕೊಡುವುದಕ್ಕಿದ್ದಾನೆ. ದೇವರಿದಕ್ಕಾಗಿ ನೀ ನಮ್ಮನ್ನು ಆಶೀರ್ವದಿಸು, ಬಲಪಡಿಸು. ಈ ಸತ್ಯವನ್ನು ತಿಳ್ಕೊಂಡು ಈ ದಿವಸದಲ್ಲಿ ಯಾರಾದರೂ ನಂಬಿಕೆಯೊಡನೆ ಈ ಪ್ರಾರ್ಥನೆಯನ್ನು ಮಾಡಿದ್ದರೆ ನೀನಂಥವರನ್ನು ಅಂಗೀಕರಿಸಿದ್ದಿ, ನಿನಗೆ ಸ್ತೋತ್ರ. ನೀನವರನ್ನು ಆಶೀರ್ವದಿಸು. ಯೇಸುವಿನ ದಿವ್ಯನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೆನ್.